ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿರುವ ದೇವಾನುದೇವತೆಯರೆಲ್ಲರೂ ನಮ್ಮ ಭಾರತ ದೇಶದಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಜನಿಸಿದ್ದಾರೆ ಎಂದು ಪ್ರಸ್ತಾಪಿಸಲಾಗಿದೆ. ಉದಾಹರಣೆಗೆ, ಶ್ರೀಕೃಷ್ಣನು ಮಥುರಾ ನಗರಕ್ಕೆ ರಾಜನಾಗಿರುವ ಕಂಸನನ್ನು ವಧಿಸುವುದಕ್ಕೆ ಮತ್ತು ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಪಾಂಡವರಿಗೆ ಆಸರೆಯಾಗಿ ನಿಲ್ಲುವುದಕ್ಕೆ ಗುರುಕುಲದಲ್ಲಿ ಜನಿಸಿದರು. ಅದೇ ರೀತಿಯಾಗಿ ರಾವಣನನ್ನು ಸಂಹಾರ ಮಾಡಲು ಶ್ರೀರಾಮಚಂದ್ರ ಪ್ರಭುಗಳು ನಮ್ಮ ಭಾರತ ದೇಶದ ಅಯೋಧ್ಯ ನಗರದಲ್ಲಿಯೇ ಜನ್ಮ ತಾಳಿದರು. ಆದರೆ ಇಲ್ಲಿ ಕೃಷ್ಣನಾಗಲಿ ಅಥವಾ ರಾಮನಾಗಲಿ ಬೇರೆ ದೇಶದಲ್ಲಿ ಜನಿಸಬಹುದಿತ್ತಲ್ಲವೇ? ಕೇವಲ ಭಾರತದಲ್ಲೇ ಏಕೆ ಜನಿಸಿದರು ಎಂಬ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ನಾವು ನಮ್ಮ ಪುರಾಣ ಇತಿಹಾಸಗಳ ಮೇಲೆ ಒಂದು ಬಾರಿ ದೃಷ್ಟಿಹರಿಸಬೇಕು. ಏಕೆಂದರೆ ನಮ್ಮ ವೇದ ಪುರಾಣಗಳಲ್ಲಿ ಈ ವಿಷಯಗಳ ಕುರಿತು ಸ್ಪಷ್ಟವಾಗಿ ವಿವರಿಸಲಾಗಿದೆ. ದೇಶದಲ್ಲಿನ ವಿವಿಧ ದೇವರುಗಳು ಮತ್ತು ದೇವತೆಯರು ಪ್ರಾಚೀನ ಭಾರತ ದೇಶದಲ್ಲಿದ್ದಾರೆ. ದೇವಾನುದೇವತೆಯರು ಜನ್ಮ ತಾಳಿದರು ಎಂದು ಹೇಳಲಾಗುವುದಿಲ್ಲ. ಆದರೆ ಅವರ ಅವತಾರಗಳ ಬಗ್ಗೆ ಮಾತಾಡಲು ಬಂದರೆ ಅವರೆಲ್ಲರೂ ಕೂಡ ಪ್ರಾಚೀನ ಭಾರತ ದೇಶದಲ್ಲಿ ಮಾತ್ರವೇ ಇದ್ದಾರೆ. ಶ್ರೀಕೃಷ್ಣನ ಅವತಾರದ ಬಗ್ಗೆ, ವಿಷ್ಣುಮೂರ್ತಿಯ ಹುಟ್ಟಿನ ಬಗ್ಗೆ, ಹನುಮಂತನ ಬಗ್ಗೆ, ಹಾಗೆಯೇ ಪರಶುರಾಮನೇ ಅಲ್ಲದೆ, ಹೀಗೆ ಎಲ್ಲವೂ ಕೂಡ ಪ್ರಾಚೀನ ಭಾರತ ದೇಶದಲ್ಲಿ ನಮಗೆ ಕಾಣಿಸುತ್ತವೆ. ಇವೆಲ್ಲವನ್ನೂ ತಿಳಿಯಬೇಕಾದರೆ ಹಿಂದೂ ದೇವಾನುದೇವತೆಯರು ಭಾರತ ದೇಶದಲ್ಲಿಯೇ ಏಕೆ ಜನ್ಮ ತಾಳಿದರು ಎಂಬ ಪ್ರಶ್ನೆ ಯಾವುದೋ ಒಂದು ಸಮಯದಲ್ಲಿ ಬಂದಿರುತ್ತದೆ. ಈ ದಿನದ ಈ ವಿಡಿಯೋದಲ್ಲಿ ಈ ವಿಷಯದ ಕುರಿತು ತಿಳಿಯೋಣ. ವಿಶ್ವ ಏಕಮುತ್ವಂ ಅಂದರೆ ಅರ್ಥ ಪ್ರಪಂಚವೆಲ್ಲ ಒಂದು ಕುಟುಂಬ. ನಮ್ಮ ಪ್ರಶ್ನೆಗೆ ಉತ್ತರವೂ ಕೂಡ ಈ ಒಂದು ವಾಕ್ಯದಲ್ಲಿಯೇ ತಿಳಿದು ಬಿಡುತ್ತದೆ. ಪೂರ್ವಕಾಲದಲ್ಲಿ ಭಾರತ ದೇಶವು ಇಡೀ ಪ್ರಪಂಚವೆಲ್ಲ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿತ್ತು. ಪ್ರಪಂಚದಲ್ಲಿನ ಪ್ರತಿ ಮೂಲೆ ಮೂಲೆಯಲ್ಲಿಯೂ ಅಲ್ಪ ಸ್ವಲ್ಪವಾದರೂ ಭಾರತ ದೇಶದ ಪ್ರಭಾವವಿದೆ. ಒಂದು ಕಾಲದಲ್ಲಿ ಭಾರತ ದೇಶವನ್ನು ಜಂಬೂದ್ವೀಪ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಕಾಲಕ್ರಮೇಣ ಈ ಜಂಬೂದ್ವೀಪ ಕರಗುತ್ತಾ ಬಂದಿತು. ಆ ಕಾಲದ ಸರಹದ್ದುಗಳು ಕೂಡ ಬದಲಾದವು. ಸಾವಿರಾರು ವರ್ಷಗಳ ಹಿಂದೆ ಭಾರತ ದೇಶವನ್ನು ಅಖಂಡ ಭಾರತ ದೇಶವೆಂದು ಕರೆಯುತ್ತಿದ್ದರು. ವಿಶಾಲವಾದ ಭೂಭಾಗವಿರುತ್ತಿತ್ತು. 12ನೇ ಶತಮಾನದಲ್ಲಿ ವೇದವ್ಯಾಸರು ರಚಿಸಿರುವ ಮಾರ್ಕಂಡೇಯ ಪುರಾಣದಲ್ಲಿ ಈ ಅಖಂಡ ಭಾರತದ ಬಗ್ಗೆ ಪ್ರಸ್ತಾವನೆ ಕಾಣಿಸುತ್ತದೆ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಭೂತಾನ್ ಮತ್ತು ಬಾಂಗ್ಲಾದೇಶ, ಹೀಗೆ ಎಲ್ಲಾ ದೇಶಗಳ ಜೊತೆ ಸೇರಿ ಅಖಂಡ ಭಾರತವಾಗಿತ್ತು. ಪ್ರಾಚೀನ ಕಾಲದಲ್ಲಿ ಇದನ್ನು ಮೇರು ವರ್ಷವಾಗಿ ಕರೆಯುತ್ತಿದ್ದರು. ಅನೇಕ ಮಂದಿ ಹಿಂದೂ ದೇವರುಗಳ ಪ್ರಸ್ತಾವನೆ ಇದರಲ್ಲಿತ್ತು. ಮಾರ್ಕಂಡೇಯ ಪುರಾಣದಲ್ಲಿನ ಪಶ್ಚಿಮ ಕಾಂಡದಲ್ಲಿ ಮೇರು ವರ್ಷದ ಪ್ರಸ್ತಾವನೆ ಇದೆ. ಹಿಮಾಲಯ ಪರ್ವತಗಳ ಮೇಲೆ ವಿಷ್ಣುಮೂರ್ತಿ ವಾಸಿಸುತ್ತಿದ್ದರು. ಆಗ ಆ ಪ್ರಾಂತ್ಯವನ್ನು ಬ್ರಹ್ಮಪುರಿ ಎಂದು ಕರೆಯುತ್ತಿದ್ದರು. ಈ ಬ್ರಹ್ಮಪುರಿಯ ಸಮೀಪವೇ ಮತ್ತಷ್ಟು ನಗರಗಳು ಕೂಡ ಇರುತ್ತಿದ್ದವು. ಆಯಾ ಪ್ರಾಂತ್ಯಗಳಲ್ಲಿ ವಿವಿಧ ದೇವರುಗಳು ಇರುತ್ತಿದ್ದರು. ಇದರಲ್ಲಿ ಒಂದು ಪ್ರಾಂತ್ಯದಲ್ಲಿ ದೇವರುಗಳಿಗೆ ರಾರಾಜನಾದ ಇಂದ್ರದೇವನ ನಿವಾಸವಿರುತ್ತಿತ್ತು. ಆ ವಂಶಸ್ಥರನ್ನು ಒಂದು ದೇಶದಲ್ಲಿ ಆರ್ಯ ವಂಶಸ್ಥರೆಂದು ಕೂಡ ಕರೆಯುತ್ತಿದ್ದರು. ರಾಮನ ಸಹೋದರನಾದ ಭರತನ ಹೆಸರಿನಿಂದ ನಮ್ಮ ಭಾರತ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಆದರೆ ಕೆಲವರು ಇದು ವಾಸ್ತವವಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ವಾಯುಪುರಾಣದ ಪ್ರಕಾರ ಆರ್ಯವರ್ತನದಲ್ಲಿ ಅಧಿಕಾರದಲ್ಲಿದ್ದ ಪ್ರಿಯವತು ರಾಜನಿಗೆ ಗಂಡು ಸಂತಾನ ಇರಲಿಲ್ಲ. ಆದ್ದರಿಂದ ಆತನು ತನ್ನ ಮಗಳ ಮಗನನ್ನು ದತ್ತು ತೆಗೆದುಕೊಳ್ಳುತ್ತಾನೆ. ಆತನ ಹೆಸರು ಕೇಶವ. ಕೇಶವನು ಆನಂತರದ ಕಾಲದಲ್ಲಿ ಆರ್ಯವತ ಸಾಮ್ರಾಜ್ಯಕ್ಕೆ ಅಧಿಪತಿಯಾದನು. ಈ ಕೇಶವನ ಮಗ ಭರತನಿಂದಲೇ ಭಾರತ ಎಂಬ ಹೆಸರು ಬಂದಿದೆ ಎಂದು ಕೆಲವರ ಅಭಿಪ್ರಾಯ. ಮತ್ತೆ ಕೆಲವು ಪುರಾಣ ಗ್ರಂಥಗಳಲ್ಲಿ ಕೌರವಂಶದಲ್ಲಿ ದುಷ್ಯಂತನ ಮಗನಾದ ಭರತನ ಹೆಸರಿನಿಂದಲೇ ಭಾರತ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಭರತಖಂಡದ ಬಗ್ಗೆ ಹೇಳಬೇಕೆಂದರೆ ಆ ಸಮಯದಲ್ಲಿಯೂ ಕೂಡ ದೇಶವು ಬಹಳ ದೂರದ ಪ್ರಾಂತ್ಯಗಳವರೆಗೂ ವಿಸ್ತರಿಸಲ್ಪಟ್ಟಿತ್ತು. ಪ್ರಾಚೀನ ಜಂಬೂದ್ವೀಪದಷ್ಟು ದೊಡ್ಡದಾಗಿರದಿದ್ದರೂ ಕೂಡ ವಿಶಾಲವಾದ ಭಾರತ ದೇಶವೆಂದು ಹೇಳಬಹುದು. ಈಗಿನ ಭಾರತ ದೇಶಕ್ಕಿಂತಲೂ ದೊಡ್ಡದಾಗಿತ್ತು ಎಂದು ಹೇಳಬಹುದು. ಅದರಲ್ಲಿ ಈಗಿನ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಅಫ್ಘಾನಿಸ್ತಾನ ಮತ್ತು ಇರಾನ್ಗಳಂತಹ ದೇಶಗಳು ಒಟ್ಟಾಗಿರುತ್ತಿತ್ತು. ಇದನ್ನು ಕೂಡ ಅನೇಕ ಮಂದಿ ಅಖಂಡ ಭಾರತ ಎಂದೇ ಕರೆಯುತ್ತಿದ್ದರು. ಭಾರತ ದೇಶವು ಇಷ್ಟು ವಿಶಾಲವಾಗಿ ವ್ಯಾಪಿಸಿರುವುದರಿಂದಲೇ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಕೂಡ ಹಿಂದೂ ದೇವರುಗಳು, ವಿಗ್ರಹಗಳು ಮತ್ತು ಅವುಗಳ ವಿವರಗಳು ಲಭ್ಯವಾಗುತ್ತವೆ. ಇಂಡೋನೇಷ್ಯಾ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಹಿಂದೂ ಧರ್ಮವನ್ನು ಆರಾಧಿಸುತ್ತಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಇಂದಿಗೂ ಕೂಡ ಆಲಯಗಳು ಮತ್ತು ವಿಗ್ರಹಗಳ ರೂಪಗಳಲ್ಲಿ ಕಾಣಿಸುತ್ತವೆ. ಇವುಗಳಲ್ಲಿ ಕೆಲವು ವಿಗ್ರಹಗಳು ಸಾವಿರಾರು ವರ್ಷಗಳ ಹಳೆಯವು. ಇಂಡೋನೇಷ್ಯಾದಲ್ಲಿನ ಜಕಾರ್ತದಲ್ಲಿ ಇಂದಿಗೂ ಕೂಡ ಅನೇಕ ವಿಗ್ರಹಗಳು ಸಜೀವ ಸಾಕ್ಷಿಗಳಾಗಿ ಉಳಿದಿವೆ.
ಈಗಲೂ ಕೂಡ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಈ ವಿಗ್ರಹಗಳು ಸರಿಸುಮಾರು 1200 ವರ್ಷಗಳ ಹಳೆಯವು ಎಂದು ಅರ್ಥವಾಗುತ್ತದೆ. ಈ ಆಲಯಗಳನ್ನು ಯುನೆಸ್ಕೋ ಚಾರಿತ್ರಿಕ ಪ್ರದೇಶಗಳ ಪಟ್ಟಿಗೆ ಸೇರಿಸಿದೆ. ಇವುಗಳ ಜೊತೆ ಇಂಡೋನೇಷ್ಯಾದಲ್ಲಿ ತಮನ್ ಸರಸ್ವತಿ ಆಲಯ, ಸಿಂಗ್ ಸರಿ ಶಿವಮಂದಿರಗಳು ಕೂಡ ಇವೆ. ಈ ದಿನಕ್ಕೂ ಕೂಡ ಇಂಡೋನೇಷ್ಯಾ ಸರ್ಕಾರ ಈ ಆಲಯಗಳ ಪರಿರಕ್ಷಣೆಗೋಸ್ಕರ ಕಾರ್ಯಗಳನ್ನು ರೂಪಿಸುತ್ತಿದೆ. ಏಕೆಂದರೆ ಅಲ್ಲಿನ ಸರ್ಕಾರವು ಈ ಆಲಯಗಳನ್ನು ದೇಶದ ಸಂಪತ್ತು ಎಂದು ಭಾವಿಸುತ್ತದೆ. ಥೈಲ್ಯಾಂಡ್ ದೇಶದ ಚಿಹ್ನೆ ನೋಡಿದರೂ ಕೂಡ ನಮಗೆ ಈ ವಿಷಯ ಅರ್ಥವಾಗುತ್ತದೆ. ಗರುಡನ ಚಿತ್ರ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಸ್ವಲ್ಪ ಕಾಲದ ಹಿಂದೆ ಮೆಕ್ಸಿಕೋದಲ್ಲೂ ಕೂಡ ಕೆಲವು ಕಡೆ ಭೂಮಿಯನ್ನು ಅಗೆಯಬೇಕಾದರೆ ಮಹಾಲಕ್ಷ್ಮಿಯ ಜೊತೆ ಗಣಪತಿ ವಿಗ್ರಹವು ಕೂಡ ದೊರಕಿದೆ. ಇದರ ಆಧಾರದ ಮೇಲೆ ಮೆಕ್ಸಿಕೋದಲ್ಲಿಯೂ ಕೂಡ ಒಂದಾನೊಂದು ಸಮಯದಲ್ಲಿ ಹಿಂದೂ ದೇವತೆಯರಿಗೆ ಪೂಜೆ ಸಲ್ಲಿಸಿದ್ದಾರೆ ಎಂದು ಅರ್ಥವಾಗುತ್ತದೆ. ಹೀಗೆ ಅನೇಕ ಆಧಾರಗಳಿಂದ ಭಾರತ ದೇಶವು ಒಂದು ಕಾಲದಲ್ಲಿ ಮೆಕ್ಸಿಕೋ ದೇಶದವರೆಗೂ ವಿಸ್ತರಿಸಲ್ಪಟ್ಟಿತ್ತು ಎಂಬ ವಿಷಯ ತಿಳಿಯುತ್ತದೆ. ಕೆಲವು ಮಂದಿ ಇತಿಹಾಸಕಾರರು ಮೆಕ್ಸಿಕೋ ಪದವು ಸಂಸ್ಕೃತದ ಮಕ್ಷಿಯದಿಂದ ಬಂದಿದೆ ಎಂದು ಹೇಳುತ್ತಿರುತ್ತಾರೆ. ಸ್ಪೇನ್ನಲ್ಲಿಯೂ ಸಹ ಒಂದು ಪುರಾತನ ವಿಗ್ರಹವು ಇದೇ ರೀತಿ ಸಿಕ್ಕಿತ್ತು. ಈ ವಿಗ್ರಹದಲ್ಲಿ ವಿಷ್ಣು ರೂಪ ಕಾಣಿಸುತ್ತದೆ. ರಷ್ಯಾದಲ್ಲಿಯೂ ಸಹ ಹಿಂದೂ ದೇವತೆಯರ ವಿಗ್ರಹಗಳು ಸಿಕ್ಕಿವೆ. ವೋಲ್ಗಾ ನದಿ ತೀರದಲ್ಲಿ 1200 ವರ್ಷಗಳ ಹಳೆಯ ವಿಷ್ಣು ಮೂರ್ತಿಯ ವಿಗ್ರಹ ಸಿಕ್ಕಿದೆ. 2000 ವರ್ಷಗಳ ಹಿಂದೆಯೇ ರಷ್ಯಾದಲ್ಲಿ ಹಿಂದೂ ಮತದ ಪ್ರಭಾವ ಅಧಿಕವಾಗಿರುತ್ತಿತ್ತು ಎಂದು ಹೇಳುತ್ತಿರುತ್ತಾರೆ. ಅಲ್ಲಿ ಪೂಜೆಗಳನ್ನು ಕೂಡ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅವರ ಜೀವನ ಶೈಲಿಯೂ ಕೂಡ ಹಿಂದೂಗಳ ಜೊತೆ ಹೋಲಿಕೆಯಾಗುತ್ತಿತ್ತು. ಪೂಜೆಗಳಿಗೋಸ್ಕರ ಅಲ್ಲಿ ಅನೇಕ ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಸಾಕ್ಷಿಗಳು ಸಿಕ್ಕಿವೆ. 2007 ಕೂಡ ಹಿಂದೂ ದೇವತೆಯರಿಗೆ ಸಂಬಂಧಿಸಿದ ಕಲ್ಲಿನ ವಿಗ್ರಹಗಳು ಮತ್ತು ಆ ದೇವತೆಯರ ಅಚ್ಚುಗಳಿರುವ ಅನೇಕ ನಾಣ್ಯಗಳು ಅಲ್ಲಿ ಸಿಕ್ಕಿವೆ. ಇಂತಹ ಆಧಾರಗಳೇ ಕಾಂಬೋಡಿಯಾದಲ್ಲಿಯೂ ಕೂಡ ಸಿಕ್ಕಿವೆ. ಇಲ್ಲೂ ಕೂಡ ಹಿಂದೂ ದೇವರುಗಳ ವಿಗ್ರಹಗಳು ಅನೇಕ ಇವೆ. ಇಂದಿಗೂ ಕೂಡ ಹಿಂದೂ ಆಲಯಗಳನ್ನು ಆಯಾ ದೇಶಗಳು ತಮ್ಮ ವಾರಸತ್ವ ಸಂಪತ್ತಾಗಿ ಭದ್ರತೆ ಕಲ್ಪಿಸುತ್ತಾ ರಕ್ಷಿಸಿಕೊಳ್ಳುತ್ತಿವೆ. ಕಾಂಬೋಡಿಯಾ ದೇಶ ಕಂಬೋ ಎಂಬ ಪ್ರಾಚೀನ ರಾಜನ ಕಾರಣದಿಂದ ಏರ್ಪಟ್ಟಿದೆ ಎಂಬುದು ಅಲ್ಲಿನ ಸ್ಥಳೀಯರ ನಂಬಿಕೆ. ಆನಂತರದ ಕಾಲದಲ್ಲಿ ಆತನ ಹೆಸರಿನಿಂದಲೇ ಕಾಂಬೋಡಿಯಾ ಎಂದು ಕರೆಯಲಾಗುತ್ತದೆಂದು ಹೇಳುತ್ತಾರೆ. ಸ್ನೇಹಿತರೆ, ಈ ಎಲ್ಲಾ ದೇಶಗಳಲ್ಲಿಯೂ ಕೂಡ ಹಿಂದೂ ಮತ ಮತ್ತು ಹಿಂದೂ ದೇವರುಗಳ ಪ್ರಸ್ತಾವನೆ ಇರುವುದನ್ನು ನೋಡುತ್ತಿದ್ದರೆ ಭಾರತ ದೇಶವು ದೂರ ದೂರದ ತೀರಗಳಿಗೆ ವಿಸ್ತರಿಸಿತ್ತು ಎಂಬ ವಿಷಯ ಅರ್ಥವಾಗುತ್ತದೆ. ತುಂಬಾ ಪ್ರಾಚೀನ ಕಾಲದಿಂದಲೂ ಹಿಂದೂ ಮತದ ವಿಶ್ವಾಸವಿತ್ತು ಎಂದು ತಿಳಿಯುತ್ತದೆ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.